ಇವತ್ತು ಓಲಾ ಎಸ್ ಒನ್ ಪ್ರೋ ತಗೊಂಡು 8000 ಕಿಲೋಮೀಟರ್ ಹೋಗ್ತಿದ್ದೀನಿ ನಾಗಡಿ. ಏನು ರೀತಿ ಇದೆ ಎಕ್ಸ್ಪೀರಿಯನ್ಸ್ ಅಂತ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನು ತಗೊಂಡಾಗಿನ ಇದಕ್ಕೆ ಯಾವುದೇ ರೀತಿ ಸರ್ವಿಸ್ಸು ಏನೂ ಮಾಡಿಸಿಲ್ಲ. ಈ ಥರಲ್ಲಿ ಎಲ್ಲ ಸರ್ವಿಸ್ ಇದೆ ಅಂತ 3000 2500 ಮಂತ್ಲಿ ಸರ್ವಿಸ್ ಎಲ್ಲ ಇದೆ ಅಂತ. ನಾನಿದಕ್ಕೆ ಯಾವುದೇ ರೀತಿ ಸರ್ವಿಸ್ ಮಾಡಿಸಿಲ್ಲ. ಗಾಡಿ ತಗೊಂಡು ಆಲ್ರೆಡಿ 8000 ಕಿಲೋಮೀಟರ್ ಓಡಿಸಿದ್ದೀನಿ. ಇಲ್ಲಿವರೆಗೆ ನಾನು ಅರೌಂಡು 3-4 ಟೈಮ್ ಆಟೋ ಸರ್ವಿಸ್ ಮಾಡಿಸಿರ್ಬೋದು ಅಷ್ಟೇ. ಇವತ್ತು ವಿಡಿಯೋ ಮಾಡೋದಕ್ಕೋಸ್ಕರ ಆಟೋ ಸರ್ವಿಸ್ ಮಾಡಿಸಿದ್ದೀನಿ. ಪ್ರಸಾರಾಗಿ ಆಟೋ ಸರ್ವಿಸ್ ಮಾಡಿಸಿದ್ರು ಏನಾಗಲ್ಲ. ನಾನು ಗಾಡಿ ಓಡಿಸಿದ ಮಟ್ಟಿಗೆ ಮೈಲೇಜ್ ಬಗ್ಗೆ ನಾನು ಮೊದಲು ಪಾಸಿಟಿವ್ ಬಗ್ಗೆ ಮಾತಾಡ್ಬಿಡ್ತೀನಿ. ಅದಾದಮೇಲೆ ನೆಗೆಟಿವ್ ಇದೆ, ನೆಗೆಟಿವ್ ಆಮೇಲೆ ಹೇಳ್ತೀನಿ. ಪಾಸಿಟಿವ್ ಹೇಳಬೇಕಂದ್ರೆ ಗಾಡೀಲಿ ನಿಮಗೆ ಮೊದಲನೇದಾಗಿ ಅರೌಂಡು ಎಸ್ ಒನ್ ಪ್ರೋ ಅವರು IDC ರೇಂಜ್ ಕೊಡೋದು 171 ಕಿಲೋಮೀಟ್ರು. ಬಟ್ ಅರೌಂಡು ನಾನು ಚೆಕ್ ಮಾಡ್ದಂಗೆ ನಾನು ಚೆಕ್ ಮಾಡಿ ಆಲ್ರೆಡಿ ಒಂದು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಬಟ್ ಅದು ನೀಟಾಗಿ ವೀಲಾಗ್ ಮಾಡೋಕ್ಕಾಗಿಲ್ಲ. ಸ್ಟಾಪ್ ಮಾಡಿ ವೀಡಿಯೋ ಚೆಕ್ ಮಾಡಿದೆ. ನಾನು ಡಬಲ್ ಕೂರಿಸ್ಕೊಂಡು ಸಿಟಿ ಒಳಗಡೆ, ಸಿಟಿ ಅಂದರೆ ಗೊತ್ತಲ್ಲ, ನೀವು ತುಂಬ ಸ್ಲೋವಾಗಿ ಓಡಾಡಬೇಕು. ಅರೌಂಡು 50-55 ಅರೌಂಡ್ ಟಾಪ್ ಸ್ಪೀಡು ಅಷ್ಟೇ, ಅಷ್ಟರೊಳಗೆ ಓಡಾಡಬೇಕು. ನಾನು ಡಿಬ್ಬಾಳು ಕೂರಿಸ್ಕೊಂಡು ಚೆಕ್ ಮಾಡಿದ ಪ್ರಕಾರ ಇದರಲ್ಲಿ ಅರೌಂಡು 125 ಕಿಲೋಮೀಟ್ರ್ ಬಂದಿತ್ತು ಮೈಲೇಜು. ಫುಲ್ ಅಲ್ಲ, ಕೊನೆವರೆಗೂ ನಾರ್ಮಲ್ ಮೂಡಲ್ಲಿ ಓಡಿಸಿ ಅದಾದಮೇಲೆ 125 ಬಂದಿತ್ತು. ನಾನು ಚೆಕ್ ಮಾಡಿದೆ. ಮತ್ತು ಸಿಂಗಲ್ಲು ಅರೌಂಡ್ 4500 ಎಕೋದಲ್ಲಿ ಓಡಿಸಿದ್ರೆ 171 ಬರುತ್ತಾ ಅಂತ ಚೆಕ್ ಮಾಡೋ ಅಂತ ಒಂದು ಸರಿ ಮಾಡಿದ್ದೆ ವೀಡಿಯೋ. ಆದರೆ ಬಟ್ ಆ ವೀಡಿಯೋ ಡಿಲೀಟ್ ಆಗಿದೆ. ಅರೌಂಡ್ ಒಂದು ನಾನು ಚೆಕ್ ಮಾಡಿದಾಗ 140 ಗಂಟೆ ಬಂದಿತ್ತು. ಬಟ್ ಇನ್ನೊಂದ್ಸತಿ ಚೆಕ್ ಮಾಡ್ತೀನಿ. ಅದಕ್ಕೋಸ್ಕರನೇ ಒಂದು ಫುಲ್ಲು ಒಂದಿನ ಸಂಡೇ ಫುಲ್ಲು ಅದೇ ವೀಡಿಯೋ ಮಾಡಬೇಕು ಅಂತಿದ್ದೀನಿ. ಪಕ್ಕ IDC ರೇಂಜ್ ಅವ್ರು ಏನು ಕೊಡ್ತಾರೆ, ಸಿಟಿ ಒಳಗೆ ನಮ್ಗೆ ಏನು ಸಿಗುತ್ತೆ, ಓಲಾ ಎಸ್ ಒನ್ ಪ್ರೋದು ಟ್ರೂ ರೇಂಜು ಸಿಂಗಲ್ಲು ಅರೌಂಡ್ 40 ಎಕೋದಲ್ಲಿ ಅಂಡರ್ 40 ಕಿಲೋಮೀಟರ್ ಒಳಗಡೆ ಓಡಿಸಿದ್ರೆ ಎಷ್ಟು ಸಿಗುತ್ತೆ ಅಂತ ನೋಡೋಣ. ನಾನು ಈ ಗಾಡಿ ತಗೊಂಡಾದ್ಮೇಲೆ ನನಗೆ ವರ್ತ್ ಅಂತಲೇ ಹೇಳ್ತೀನಿ. ಏನಕ್ಕೆ ಅಂದರೆ ತುಂಬ ಪೆಟ್ರೋಲ್ ಸೇವ್ ಆಗಿದೆ. ನಾನು ಅರೌಂಡು ಡೈಲಿ ಒಂದು 80-70 ಕಿಲೋಮೀಟ್ರ್ ಡೈಲಿ ಓಡಾಡ್ತಿದ್ದೆ. ನನ್ನ ವರ್ಕ್ಗೆ ಆಗಲಿ, ನನ್ನ ಪರ್ಸ್ನಲ್ ವರ್ಕ್ಸ್ಗೆ ಆಗಲಿ, ಮತ್ತು ನನ್ನ ಮೊಬೈಲ್ ಐಟಮ್ಸು ಅವು ಇವು ಎಲ್ಲ ತರೋಕ್ಕೋಸ್ಕರ. ಬಟ್ ನಾನು ಈ ಗಾಡಿ ತೊಗೊಂಡಾದ್ಮೇಲೆ ತುಂಬ ಸೇವ್ ಆಗಿದೆ. ನಾನು ಚೆಕ್ ಮಾಡ್ದಂಗೆ ನಾನು ತಗೊಂಡಾದ್ಮೇಲೆ ಇದಕ್ಕೆ ಏನೇನು ಖರ್ಚು ಮಾಡಿದ್ದೀನಪ್ಪ, ಏನಾದ್ರು ಸರ್ವಿಸ್ ಮಾಡ್ಸಿದ್ದೀನಿ ಅಂದರೆ ಇಲ್ಲಿವರೆಗೂ ಯಾವುದೇ ರೀತಿ ಸರ್ವಿಸ್ ಅಂತೂ ಮಾಡಿಸಿಲ್ಲ ನಾನು. ಬಟ್ ಎರಡು ಇಲ್ಲಿ ನೋಡ್ತಿದ್ದಾರಲ್ಲ, ಗಾರ್ಡ್ ಮಾತ್ರ ಹಾಕಿದ್ದೀನಿ ಎರಡು. ಮತ್ತು ಇನ್ವರ್ಟರ್ ಟೈರ್ದು ಒಂದು ಪಂಚರ್ ಆಗಿತ್ತು, ಪಂಚರ್ ಚೈನು ಹಾಕ್ಸಿದ್ದೀನಿ. ಮತ್ತು ಅರೌಂಡು ಎರಡಕ್ಕೂ ಏರ್ಯರ್ ಆಗಾಗ ಚೆಕ್ ಮಾಡ್ಕೊತಾ ಇದ್ದೀನಿ. ಏರ್ ಕಮ್ಮಿ ಆಗೋಯ್ತು ಅಂದರೆ ಜಲ್ದಿ ಪಂಚರ್ ಆಗ್ಬಿಡುತ್ತೆ. ಬ್ಯಾಕ್ ಟೈರ್ ಆಗಾಗೆ ಪಂಚರ್ ಆಗಿತ್ತು, ನಾನು ನೋಡ್ಕೊಳ್ತೇನೆ. ಈಗ ಬ್ಯಾಕ್ ಟೈರ್ ಎಲ್ಲ ಪಂಚರ್ ಒಂದು ಟ್ಯೂಬ್ಲೆಸ್ ಟೈರ್ ಪಂಚರ್ ಹಾಕ್ಸಿದ್ದೀನಿ. ಮತ್ತು ಪ್ಯಾನಲ್ ಗ್ಯಾಪ್ಸ್ ಎಲ್ಲ ಮಾಮೂಲಿ ಸೌಂಡ್ ಏನು ಬರ್ತಿಲ್ಲ ಈ ಸದ್ಯಕ್ಕೆ ಇಲ್ಲಿವರೆಗೂ 8000 ಕಿಲೋಮೀಟರ್ ತೋರಿಸಿದ್ದೀನಿ. ನಾನು 6000 ಕಿಲೋಮೀಟರ್ಗೆ ಒಂದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಟೈಮ್ ಸಿಗಲಿಲ್ಲ. ಮತ್ತು ಸೆಂಟ್ರ್ ಸ್ಟ್ಯಾಂಡು ಮತ್ತು ಫುಟ್ ರೋಸ್ಟ್ ಹಾಕ್ಸೋಣ ಅಂತ ರೆಡಿ ಮಾಡಿದ್ದೀನಿ. ಈ ಸೈಡ್ ಗಾರ್ಡೆಲ್ಲ ಹಾಕ್ಸ್ಬೋದು, ಲುಕ್ ಹೊಂಟೋಗುತ್ತೆ ಅಂತ ನಾನು ಸೈಡ್ ಗಾರ್ಡ್ ಹಾಕ್ಸಿಲ್ಲ. ನೆಕ್ಸ್ಟ್ ವೀಡಿಯೋ ಅದ್ರ ಮೇಲೆ ಬರುತ್ತೆ, ಸೆಂಟ್ರ್ ಸ್ಟ್ಯಾಂಡು ಮತ್ತು ಸೈಡ್ ಗಾರ್ಡು ಲೇಡೀಸ್ ಫುಟ್ ರೋಸ್ಟ್ ಮೇಲೆ. ಲೇಡೀಸ್ ಫುಟ್ ರೋಸ್ಟ್ ಕೊಟ್ಟಿಲ್ಲ, ಅದು ಅಲ್ಲದೆ ಇದು ಫುಟ್ ರೋಸ್ಟ್ ತುಂಬ ಮುಂದೆ ಇದೆ. ಸೊ ಲೇಡೀಸ್ ಕುತ್ಕೊಂಡ್ರೆ ಡಬಲ್ ಸೈಡೇ ಕುತ್ಕೋಬೇಕು. ಸಿಂಗಲ್ ಸೈಡ್ ಕುತ್ಕೊಂಡವ್ರಿಗೆ, ಈ ಕಡೆ ಸೈಡ್ ಕುತ್ಕೊಂಡವ್ರಿಗೆ ಫುಟ್ ರೋಸ್ಟ್ ಇಲ್ಲಿರುತ್ತೆ, ಗ್ರಿಪ್ ಇರಲ್ಲ ಅವ್ರಿಗೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ನಾನು ತುಂಬ ಸರಿ ನಮ್ಮ ಅಮ್ಮ ಮತ್ತು ಯಾರು ಕುತ್ಕೊಂಡಾಗ ಅದನ್ನೇ ಹೇಳ್ತಾರೆ. ಫುಟ್ ರೋಸ್ಟು ಕಂಪ್ನಿಯಿಂದ ಬುಕ್ ಮಾಡಿದ್ದೀನಿ, ಬರುತ್ತೆ ಅರೌಂಡು. ಅದು ಬಂದಾದಮೇಲೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ಸೆಂಟ್ರ್ ಸ್ಟ್ಯಾಂಡು ಮಾರ್ಕೆಟ್ ಸ್ಟ್ಯಾಂಡ್ ತರಿಸಿದ್ದೆ, ಬಟ್ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ರಿಟರ್ನ್ ಕಳಿಸ್ಬಿಟ್ಟೆ. ಅದು ಅನ್ಬಾಕ್ಸ್ ಮಾಡಿರೋದು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ, ಚೆನ್ನಾಗಿದೆ. ಮತ್ತು ಅದು ಬಿಟ್ಟು ಇದ್ರ ಬಗ್ಗೆ ಪಾಸಿಟಿವ್ ಆಗಿದೆ, ಸ್ಮಾರ್ಟ್ ಲಾಕ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಗೊತ್ತಲ್ಲ, ಪ್ರಾಕ್ಸಿಮಿಟಿ ಸೆನ್ಸರ್ ಹತ್ತಿರ ಬಂದ ತಕ್ಷಣ ಅನ್ಲಾಕ್ ಆಗೋದು, ಲಾಕ್ ಆಗೋದು. ಅದು ಪರ್ಫೆಕ್ಟಾಗಿ ವರ್ಕ್ ಆಗ್ತಿಲ್ಲ. ನಾನು ಅದಕ್ಕೆ ಆಫ್ ಮಾಡಿಬಿಟ್ಟಿದ್ದೀನಿ, ಅದು ಯೂಸ್ ಮಾಡಿದ್ರೆ. ನಾನು ಪಾಸ್ವರ್ಡ್ನೇ ಯೂಸ್ ಮಾಡ್ತಾ ಇದ್ದೀನಿ, ಅದು ಇನ್ನೂ ಬೀಟಾ ವರ್ಷನ್ ಇದೆ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಬರ್ಬೋದಿಲ್ಲ. ಮತ್ತು ಇಲ್ಲಿ ಅಸಿಸ್ಟೆಂಟ್ ಕೊಡಬೇಕಾಯ್ತು ಇನ್ ಕೇಸ್ ನಾವು ಯಾವ್ದಾರು ಅಪ್ಪಲ್ಲಿ ಮತ್ತು ಸಿಗ್ನಲಲ್ಲಿ ಗಾಡಿ ನಿಲ್ಲಿಸಿರ್ತೀವಿ, ಬ್ರೇಕ್ ಇಟ್ಕೊಂಡೇ ನಿಂತ್ಕೋಬೇಕು. ಅರೌಂಡು ಒಂದು 3 ನಿಮಿಷ ಅಲ್ಲಿ, 4 ನಿಮಿಷ ಅಲ್ಲಿ ಆ ಸಿಗ್ನಲ್ ಬಿಡೋದ್ರೊಳಗೆ ಬಿಡೋಗಂಟ ನಾವು ಆ ಬ್ರೇಕ್ ಹಿಂಗೆ ಹೋಲ್ಡ್ ಮಾಡ್ಕೊಂಡೆ ನಿಂತ್ಕೋಬೇಕಾಗುತ್ತೆ. ಸೊ ಅದೊಂದು ನಿಮಿಷ ಆಗುತ್ತೆ. ಒಂದು ಇಲ್ಲಿ ಸಾಫ್ಟ್ವೇರ್ ಅಪ್ಡೇಟಲ್ಲಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ಬರುತ್ತೆ ಅಂತ ಕಮಿಂಗ್ ಸೂನ್ ಅಂತ, ನೋಡ್ಬೇಕು ಯಾವಾಗ ಬರುತ್ತೆ ಅಂತ. ಅದು ಬಿಟ್ಟರೆ ಇನ್ನು ಇದರಲ್ಲಿ ನೆಗೆಟಿವ್ ಹೇಳೋದು ಅಂದರೆ ಸೆಂಟ್ರ್ ಸ್ಟ್ಯಾಂಡ್ ಒಂದು ಕೊಡಬೇಕಾಯಿತು, ಅದು ಬಿಟ್ಟರೆ ಲೇಡೀಸ್ ಫುಟ್ರೋಸ್ಟ್ ಅವರೇ ಕೊಡಬೇಕಾಯಿತು, ಬಟ್ ಕೊಟ್ಟಿಲ್ಲ. ನಾವು ಅಸೆಂಬ್ಲಿ ತೊಗೊಂಡು ಹಾಕೋಬೋದು, ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾನೆ, ಚೆನ್ನಾಗಿದೆ. ಬಟ್ ನನ್ನ ಯಾರನ್ನೆಲ್ಲ ಕೇಳಿದ್ರೆ ನೀವು ತೊಗೋಬೋದ ಗಾಡಿ ಅಂತ ಅಂದರೆ, ಪೆಟ್ರೋಲ್ ಸೇವಿಂಗ್ಸ್ ಮಾಡ್ತೀನಿ ಅಂದರೆ ಆರಾಮಾಗಿ ತೊಗೋಬೋದು. ಇನ್ನು ಸ್ಪೀಕರು ಮತ್ತು ಇದ್ರದ್ದು ಬ್ರೇಕು, ರೋಡ್ ಗ್ರಿಪ್ಪು ಎಲ್ಲ ಸಕ್ಕದಾಗಿದೆ. ನಾನು 100 ಟಾಪ್ ಸ್ಪೀಡ್ ಇಲ್ಲಿವರೆಗೂ ರೀಚ್ ಮಾಡೋಕ್ಕಾಗಿಲ್ಲ. 107 ಒಂದ್ಸತಿ ರೀಚ್ ಮಾಡಿದ್ದೆ, ಬಟ್ 107 ರೀಚ್ ಆದಾಗ ನಾನು ಸಿಂಗಲ್ ಒಬ್ಬನೇ ಇದ್ದಿದ್ದು. 106 ಹೋದಾಗ ಒಂದು ಶೇಕ್ ಗೊತ್ತು ರಿಂಗ್ ರೋಡಲ್ಲಿ. ಸೊ ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟು ಅದಾದಮೇಲೆ ಇನ್ನು ಮತ್ತೆ ಸ್ಪೀಡ್ ಮಾಡೋಕ್ಕೆ ಹೋಗಲಿಲ್ಲ. ನೋಡ್ತೀನಿ ನೆಕ್ಸ್ಟ್ ಯಾರು ಇಬ್ರಾಳಿದಾಗ 115 ಟಾಪ್ ಸ್ಪೀಡಿಗೆ ರೀಚ್ ಮಾಡಿಬಿಟ್ಟು ಅದ್ರದ್ದು ಒಂದು ವೀಡಿಯೋ ಮಾಡಾಕ್ತೀನಿ. ಇನ್ನು ನಿಮ್ಗೆ ಇದ್ರ ಬಗ್ಗೆ ಯಾವುದೇ ಡೌಟ್ ಇದ್ದರೂ ನನಗೆ ಕಮೆಂಟಲ್ಲಿ ತಿಳಿಸಿಬೇಕಾರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ದಾರು ಡೌಟ್ ಇದ್ರೆ. ನನಗೆ ತುಂಬ ಇಷ್ಟ ಆಗಿದೆ ಇರಲಿ ಫ್ಯೂಚರ್ ಅಂದರೆ ಸಸ್ಪೆನ್ಷನ್. ಸಸ್ಪೆನ್ಷನ್ ನಾನು ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ತುಂಬ ಥರ ಬೈಕೆಲ್ಲ ಓಡಿಸಿದ್ದೀನಿ, ಬಟ್ ಸಸ್ಪೆನ್ಷನ್ ತುಂಬ ಇಷ್ಟ ಆಯಿತು ನನಗೆ.
ಮುಂದ್ಗಡೆ ಮುನಸಗಬ್ಸರ್ ಹಿಂದ್ಗಡೆ ನಿಲ್ಲಿ ಹೋಗ್ತಲ್ಲ ಆರಿ ರೆಂಟ್ ಸಸ್ಪೆನ್ಷನ್ ಆಗಿದ್ರು ಕೂಡ ತುಂಬ ಕಂಫರ್ಟಬಲ್ ಆಗಿ ನೀವು ಯಾವುದೇ ಆಫ್ ರೋಡ್ ಓಡಾಡಿದ್ರು ಯಾವುದೇ ರೀತಿ ತೊಂದರೆ ಬರಲ್ಲ. ನಾನು ತುಂಬ ಜಾಸ್ತಿ ಆಫ್ ರೋಡೇ ಓಡಾಡೋದು, ಬಟ್ 8000 ಕಿಲೋಮೀಟರ್ ಓಡಿಸಿದ್ದೀನಿ ಇಲ್ಲಿವರೆಗೂ ಯಾವುದೇ ರೀತಿ ನನಗೆ ಇಶ್ಯೂ ಆಗಲಿ ಏನೇ ತೊಂದರೆ ಆಗಲಿ ನನಗೆ ಆಗಿಲ್ಲ. ತುಂಬ ಖುಷಿ ಆಗುತ್ತೆ. ಓಲಾ ಎಷ್ಟೊಂದು ಕೋ ಸೌಂಡ್ ಎಲ್ಲ ಚೆನ್ನಾಗಿದೆ. ನನಗೆ ಆರ್ಟಿಫಿಷಿಯಲ್ ಸೌಂಡ್ ಏನಷ್ಟು ಇಷ್ಟ ಆಗಿಲ್ಲ, ನಾನು ಆರ್ಟಿಫಿಷಿಯಲ್ ಸೌಂಡ್ ಆಫ್ ಮಾಡಿದ್ದೀನಿ. ಚಾರ್ಜಿಂಗ್ ಬಗ್ಗೆ ಬರ್ತು ಅಂದರೆ ಅರೌಂಡ್ 0 to 6 ನಿಮ್ಗೆ ಮನೇಲಿ ವೋಲ್ಟೇಜ್ ಪೊಸಿಷನ್ ಇತ್ತು ಅಂದರೆ ಲೇಟ್ ಆಗುತ್ತೆ. ಕರೆಕ್ಟಾಗಿ ವೋಲ್ಟೇಜಲ್ಲಿ ಇತ್ತು ಅಂದರೆ ಅರೌಂಡ್ 6:20-6:30 ಫುಲ್ ಆಗಿಬಿಡುತ್ತೆ. ಆರ್ ಅವರು 20 minutes, ಆರ್ ಅವರ್ 30 minutes ಫುಲ್ ಆಗಿಬಿಡುತ್ತೆ. ನಾನು 0 to ಚೆಕ್ ಮಾಡಿದ್ದೀನಿ, ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ಅದು ಸದ್ಯದಲ್ಲೇ ಬರ್ತಿದೆ. ಮತ್ತು ಇದರ ನೆಗೆಟಿವ್ ಪಾಯಿಂಟ್ ಅಂತ ಹೇಳಿದರೆ ನೆಗೆಟಿವ್ ಪಾಯಿಂಟ್ ಅಷ್ಟಾಗಿ ಏನಿಲ್ಲ, ಸೆಂಟರ್ ಸ್ಟ್ಯಾಂಡ್ ಒಂದು ಮತ್ತು ಅದು ಬಿಟ್ಟರೆ ನೆಗೆಟಿವ್ ಪಾಯಿಂಟ್ ಆಲ್ಮೋಸ್ಟ್ ಎಲ್ಲ ಏನಿಲ್ಲ ಅಂದ್ಕೊಳ್ತೀನಿ ನಾನು. ಫೈರ್ ಇನ್ಸಿಡೆಂಟ್ ಆಯಿತು ಅಂತ ಹೇಳ್ತಾರೆ, ಬಟ್ ನನಗೇನು 8000 kilometers ಓಡಿಸಿದ್ದೀನಿ, ನೋಡ್ತಾ ಇರ್ಬೋದು ನಾನು ವೀಡಿಯೋ ಹಾಕಿರ್ತೀನಿ 8000 kilometers ಓಡ್ತಾರೆ, ಬಟ್ ಇಲ್ಲಿವರೆಗೂ ಯಾವುದೇ ರೀತಿ ನನಗೇನು ತೊಂದರೆ ಆಗಿಲ್ಲ. ನನಗೆ ತುಂಬ ಖುಷಿಯಾಗುತ್ತೆ, ವರ್ತ್ ಅನಿಸುತ್ತೆ. ಯಾವುದೇ ರೀತಿ ನಾನು ಈಗ ಅರೌಂಡ್ ನಾನು ಪೆಟ್ರೋಲ್ ಗಾಡಿ ಇಟ್ಕೊಂಡಿದ್ರೆ ನಾನು ಸರ್ವಿಸ್ ಎಲ್ಲ ಮಾಡಿಸ್ಬೇಕಾಯಿತು, ಮತ್ತು ಫ್ಯೂಲು ಮಂತ್ಲಿ ನಾನು ಫ್ಯೂಲು ಒಂದು 4 to 5000 ಫ್ಯೂಲ್ ಹಾಕ್ಸ್ತಿದ್ದೆ, ಸ್ಪ್ಲೆಂಡರ್ ಇತ್ತು ಮೊದಲು ನಂದು, ಮತ್ತು ಆಯಿಲ್ ಸರ್ವಿಸ್ ಅವೆಲ್ಲ ಮಾಡಿಸ್ಬೇಕಾಯಿತು. ಸೊ ಅವೇನಿಲ್ಲ. ಮತ್ತು ನಂದು ಈಗ ಗಾಡಿ ತುಂಬ ಸ್ಕ್ರಾಚಸ್ ಆಗುತ್ತೆ, ಒಂಥರ ಡಸ್ಟ್ ಪ್ರೂಫ್ ಹಂಗಿರಲ್ಲ, ಒಂದು ಸ್ವಲ್ಪ ಧೂಳಿದ್ರೂ ಕುತ್ಕೊಳ್ಳುತ್ತೆ. ಈ ಕಲರ್ಗೆ ಮ್ಯಾಟ್ ಫಿನಿಷಿಂಗ್ ಏನಾಗಿದೆ, ಸೊ ಇದಕ್ಕೆ ಆ ಥರ ಇದಾಗ ಕಾಣುತ್ತೆ. ಬಟ್ ಅದು ಬಿಟ್ಟರೆ ಇನ್ನೇನು ಇಲ್ಲ. ಕೆಲವೊಂದು ಟೈಮ್ ಸಾಫ್ಟ್ವೇರ್ ಇಶ್ಯೂ ಆಗ್ಬಿಡುತ್ತೆ, ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ, ಈ ಹ್ಯಾಂಡ್ ಲಾಕು ಓಪನ್ ಮಾಡ್ಬೇಕಾದ್ರೆ ಸೈಡ್ ಲಾಕು ಈ ಪೊಸಿಷನ್ ಇದ್ದರೆ ಮಾತ್ರ ಲಾಕ್ ಆಗುತ್ತೆ, ನಾವು ತಿರುಗಿಸಿ ಇನ್ನು ಆ ಕಡೆ ಪೊಸಿಷನ್ ನಿಲ್ಲಿಸಿದ್ರೆ ಲಾಕ್ ಆಗೋಲ್ಲ ಅದು. ಸೊ ನೆಗೆಟಿವ್ ಅನಿಸುತ್ತೆ. ಕೆಲವೊಂದು ಟೈಮ್ ನಾವು ಅರ್ಜೆಂಟ್ ಇದ್ದಾಗ ನಾವು ಇದೇ ಪೊಸಿಷನ್ಗೆ ಕರೆಕ್ಟಾಗಿ ನಿಲ್ಲಿಸ್ಕೊಡೋಕೆ ಆಗಲ್ಲ, ಫುಲ್ ಈ ಕಡೆ ಕೇಳಿದ್ರೂ ಆಗಲ್ಲ, ಫುಲ್ ಈ ಕಡೆ ಕಿದ್ರೂ ಆಗಲ್ಲ, ಇಲ್ಲ ಈ ಕಡೆ ಕಿದ್ರೂ ಆಗಲ್ಲ. ಕೆಲವೊಂದು ಟೈಮ್ ನಾವು ಫುಲ್ಲು ಅರ್ಜೆಂಟಲ್ಲಿ ಇದ್ದಾಗ ನಾವು ಹಿಂಗೆ ಪೊಸಿಷನ್ ನಿಲ್ಲಿಸಿ ಅದು ಲಾಕ್ ಆಗಂಟೆ ವೆಯ್ಟ್ ಮಾಡ್ಬಿಟ್ಟು ಓಕೆ ತುಂಬ ಲೇಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಒಂದು ಕರೆಕ್ಟಾಗಿ ಇರಬೇಕಾಯಿತು. ಅದು ಬಿಟ್ಟರೆ ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡ್ಬೇಕಂದ್ರೆ ಚೆನ್ನಾಗಿ ಬರ್ತಿದೆ, ಬಟ್ ಇಲ್ಲಿವರೆಗೂ ನನಗೇನು ಇಶ್ಯೂ ಬಂದಿಲ್ಲ. ಅವ್ರು 30000 kilometers ಆಲ್ರೆಡಿ ಅವರು ನಿಮಗೆ ಗಾಡಿ ತಗೋಬೇಕಾರೆ ಅದಕ್ಕಿಂತ 15,000 ಎಕ್ಸ್ಟ್ರಾ ಚಾರ್ಜ್ ಮಾಡಿ ಒಂದು 15,000 ತೊಗೊಂಡು 30,000 ಅಥವಾ 3 ವರ್ಷ ಅಥವಾ ಇಲ್ಲ ಅಂದರೆ 30,000 kilometers ಒಂದು ವಾರಂಟಿ ಕೊಟ್ಟಿರ್ತಾರೆ. ಇನ್ ಕೇಸ್ ನಿಮ್ಗೆ ಅಷ್ಟರೊಳಗೆ ಏನಾರು ಆಯಿತು ಅಂದರೆ ಬ್ಯಾಟ್ರಿ ಮತ್ತು ಮೋಟ್ರು ಅವರು ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ, ಅಲ್ಲ ಅದೇನು ಸರ್ವಿಸ್ ಇರುತ್ತೆ ಅದು ಮಾಡಿಕೊಡ್ತಾರೆ. ನನ್ನ ಅನಿಸಿಕೆ ಪ್ರಕಾರ ನಾವು ತಗೊಳ್ಳದೇನೆ ಇದ್ರೂ ಆಗುತ್ತೆ, 15,000 ಸೇವ್ ಆಗುತ್ತೆ. ನನಗೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ, ನಾನು ತೊಗೊಬಿಟ್ಟೆ. ಈಗ ಮತ್ತೆ ಅವರು ಓಲಾ ಕೇರಿಂದ ಅಂದ್ಬಿಟ್ಟು ಆ್ಯಪಲ್ಲಿ ಮತ್ತು ಬೇರೆ ಬೇರೆ ಎಲ್ಲ ಅಪ್ಲಿಕೇಶನ್ ಎಲ್ಲ ತೋರಿಸ್ತಿದ್ದಾರೆ, ಅದು ನನಗೇನೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಚೆನ್ನಾಗಿದೆ, ಅರೌಂಡ್ ನನ್ನ ಪ್ರಕಾರ ಒಂದು 50,000 ಅಂತ ಗ್ಯಾರಂಟಿ ಬರುತ್ತೆ ಅಂದ್ಕೊಂಡಿದ್ರು. 50,000 kilometers ಆದಷ್ಟು ಬೇಗ ರೀಚ್ ಮಾಡಿ ನಾನು ನಿಮ್ಗೆ ಒಂದು ವೀಡಿಯೋ ಮಾಡ್ತೀನಿ. ಈಗ 8000 ಆಗಿದೆ, ನೆಕ್ಸ್ಟ್ ಮತ್ತೆ 15,000 ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗೆ ತೊಂದರೆ. ಕೆಲವೊಂದು ಟೈಮು ಸಾಫ್ಟ್ವೇರ್ ಇಶ್ಯೂ ಆಗ್ಬಿಡುತ್ತೆ ಫೋನು ಸಿಸ್ಟಮು, ಕೆಲವೊಂದು ಸ್ವಲ್ಪ ಚಾರ್ಜಿಂಗ್ ಡಿಸ್ಕನೆಕ್ಟ್ ಮಾಡಿರ್ತೀವಿ, ಬಟ್ ಇನ್ನೂ ಚಾರ್ಜಿಂಗ್ ಡಿಸ್ಕನೆಕ್ಟ್ ಮಾಡಿಲ್ಲ ಅಂತ ತೋರಿಸೋದು, ಮತ್ತು ನಾವು ಸ್ಟ್ಯಾಂಡ್ ತೆಗೆದುಬಿಟ್ಟು ಗಾಡಿ ಓಡಿಸ್ಕೊಳ್ತಾ ಇರ್ತೀವಿ, ಬಟ್ ಇನ್ನೂ ಸ್ಟ್ಯಾಂಡ್ ತೆಗೆದಿಲ್ಲ ಅಂತ ತೋರಿಸೋದು. ಆ ಥರ ಇಶ್ಯೂ ಆಗುತ್ತೆ ಅನ್ನೋದು ಬಿಟ್ಟರೆ ಸಣ್ಣ ಪುಟ್ಟ ಇಶ್ಯೂ, ದೊಡ್ಡ ಇಶ್ಯೂ ಏನೂ ಆಗಿಲ್ಲ ನನಗೆ. ನಿಮ್ಮ ಇದ್ದಿದ್ದೆಲ್ಲ ಚಾರ್ಜರ್ ಫುಲ್ ಇದ್ದು ನಿಂತ್ಕೊಳ್ಳೋದು ಆ ಥರ ಏನು ಇಶ್ಯೂ ಆಗಿಲ್ಲ ಇಲ್ಲಿವರೆಗೂ 8000 kilometers. ಅದು ಏನು ತೋರಿಸುತ್ತೆ ಟ್ರೂ ರೇಂಜಲ್ಲಿ, ಅದರಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಇರುತ್ತೆ. ನಾರ್ಮಲಲ್ಲಿ 135 ತೋರಿಸಿದ್ರೆ ಅರೌಂಡು ಕೊನೆಯಲ್ಲಿ ನಾವು ಎಲ್ಲ ಫುಲ್ ಯೂಸ್ ಮಾಡಿದಾಗ ಅರೌಂಡ್ 125-120 ಹಂಗೆ ಬರುತ್ತೆ. ಇನ್ನು ಎಕೋದಲ್ಲಿ 151 ತೋರಿಸಿದ್ರೆ ಅರೌಂಡ್ 100-150 ಬರುತ್ತೆ. ಇನ್ನು ನಾನು ಸ್ಪೋರ್ಟ್ಸು ಹೈಪರ್ ಜಾಸ್ತಿ ಯೂಸ್ ಮಾಡಲ್ಲ, ಯಾಕಂದರೆ ನಾವು ಸಿಟಿಲಿರೋದ್ರಿಂದ ಸಿಗ್ನಲ್ ಪಗ್ನಲ್ ಎಲ್ಲ ಇರುತ್ತೆ. ಸೊ ಅದರಿಂದ ಜಾಸ್ತಿ ಯೂಸ್ ಮಾಡಲ್ಲ ನಾನು. ನಾನು ಆಲ್ಮೋಸ್ಟಲ್ಲಿ ಯೂಸ್ ಮಾಡೋದು ನಾರ್ಮಲ್ ಎಕೋ. ನಾರ್ಮಲ್ ಎಕೋದಲ್ಲಿ ಯೂಸ್ ಮಾಡಿದ್ರೆ ನಿಮಗೆ ಬ್ಯಾಟ್ರಿ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಮತ್ತು ಮೋಟ್ರ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ನೀವು ಆದಷ್ಟು ನನ್ನ ಅನಿಸಿಕೆ ಪ್ರಕಾರ ಆದಷ್ಟು ಎಕೋ ನಾರ್ಮಲಲ್ಲಿ ಯೂಸ್ ಮಾಡಿ. ನಾರ್ಮಲಲ್ಲೇ 80 kilometers ಟಾಪ್ ಸ್ಪೀಡ್ ಇದೆ, ಅದೇ ಸಾಕು ಅನಿಸುತ್ತೆ ನನ್ನ ಅನಿಸಿಕೆ ಪ್ರಕಾರ. ಇದು ಈ ವಿಡಿಯೋ ಬಗ್ಗೆ ಫ್ರೆಂಡ್ಸ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸೆಂಟರ್ ಸ್ಟ್ಯಾಂಡ್ ಬರ್ತಿದೆ, ಅದು ಫಿಟ್ ಮಾಡೋದು ಯಾವ ರೀತಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಕಂಪ್ನಿಯಿಂದಲೇ ಬುಕ್ ಮಾಡಿದ್ದೀನಿ, ನಾನು ಮಾರ್ಕೆಟಲ್ಲಿ ತಂದಿದ್ದೆ ಬಟ್ ಅಷ್ಟು ಚೆನ್ನಾಗಿರಲಿಲ್ಲ. ಮತ್ತು ಪ್ಯಾನಲ್ ಗ್ಯಾಪ್ಸು ಓಡಿಸ್ತಾ ತುಂಬ ಬರ್ತಿದೆ ಅಂತ ನನ್ನ ಅನಿಸಿಕೆ. ಇಲ್ಲೆಲ್ಲ ಜಾಸ್ತಿ ಆಗ್ತಿದೆ, ಬಟ್ ಅದು ಬಿಟ್ಟರೆ ಇನ್ನೇನಿಲ್ಲ. ಮತ್ತು ಈಗ ಸರ್ವಿಸು ಅಷ್ಟು ಬೇಗ ಬರ್ತಿಲ್ಲ. ನಾನು ಆಲ್ರೆಡಿ ಒಂದು ಕಂಪ್ಲೇಂಟ್ ರೇಸ್ ಮಾಡಿದೆ ಸುಮ್ಮನೆ ಮೊನ್ನೆ, ಈ ಥರ ಸಾಫ್ಟ್ವೇರ್ ಇಶ್ಯೂ ಆಗೈತೆ ಅಂತ. ಅವರು ಸರ್ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು, ಇನ್ನೂ ಬರೆದಿಲ್ಲ. ಸೊ ನನ್ನ ಪ್ರಕಾರ ವರ್ತ್ ಅನಿಸುತ್ತೆ. ನೀವೇನೋ ಓಲಾ S1 Pro ತಗೋಬೇಕು ಅಂತಿದ್ರೆ ರೆಫರ್ ಮಾಡ್ತೀನಿ ನಾನು, ನಂದು ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದರಿಂದ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ, ಸಾರಿ ಅದರಿಂದ ನೀವು ವಿಸಿಟ್ ಮಾಡಿ ನನ್ನ ನಂಬರ್ ಕೊಟ್ಟರೆ ನನಗೂ ಅರೌಂಡ್ 3000 ಏನೋ ಕೊಡ್ತಾರೆ, ನಿಮಗೂ ಸೇವ್ಸ್ ಆಗುತ್ತೆ. ನೋಡಿ ನೀವೇನೋ ತೊಗೋತೀನಿ ಅಂತಿದ್ರೆ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ತೊಗೋಬೋದು. ಯೆಸ್ ಫ್ರೆಂಡ್ಸ್, ಥ್ಯಾಂಕ್ ಯು. ಈ ವಿಡಿಯೋ ಬಗ್ಗೆ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು, ಬಾಯ್ ಬಾಯ್.